ಎಲ್ರಿಗೂ ನಮಸ್ಕಾರ ಭಾಗ್ಯ ಸೂಪರ್ ಕಿಚನ್ಗೆ ಸ್ವಾಗತ ನಾನಿವತ್ತೊಂದು ಅರಿವೆ ಸೊಪ್ಪಿನ ಪಲ್ಯ ಅಥವಾ ದಂಟು ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಮತ್ತು ಅರಿವೆ ಸೊಪ್ಪಿನಿಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ತಿಳಿಸ್ಕೊಡ್ತೀನಿ ನೋಡಿ ಕೆಲವರು ಅರಿವೆ ಸೊಪ್ಪನ್ನು ನೋಡಿರೋದಿಲ್ಲ ಹಾಗಾಗಿ ನಾನು ಅರಿವೆ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಅರಿವೆ ಸೊಪ್ಪಿನ ಪಲ್ಯ ಇದನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತಿದ್ದಾರೆ ನಾನಿಲ್ಲಿ ಮನೆಯಲ್ಲೇ ಬೆಳೆದಿರೋಂಥ ಅರಿವೆ ಸೊಪ್ಪನ್ನು ತಗೊಂಡು ನೀಟಾಗಿ ಈ ರೀತಿ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಕೈಯಲ್ಲೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ನಾನಿಲ್ಲಿ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅರಿವೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ನಾನು ನಿಮಗೆ ಬೇಡ ಅಂದರೆ ಈರುಳ್ಳಿ ಕಡಿಮೆನೂ ತೊಗೋಬೋದು ನಾನು ಇಲ್ಲೊಂದು ಮೀಡಿಯಂ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಸಿ ತೆಂಗಿನ ತುರಿ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಉಪ್ಪು ಎಣ್ಣೆ ಅರಿಶಿನ ಇಷ್ಟು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಅರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ನಮಗೆ ದಂಟಿನ ಸೊಪ್ಪು ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಮೂಳೆಗಳು ಅಥವಾ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಆಗುತ್ತೆ ಮಕ್ಕಳಿಗೆ ಹೆಚ್ ಆದಷ್ಟು ಹೆಚ್ಚಾಗಿ ತಿನ್ನಿಸಿ ನಂತರ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಎಣ್ಣೆ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕಾಗಿರೋದನ್ನು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅದಕ್ಕೆ ನೀವು ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಕಡಲೆಬೇಳೆ ಹಾಕಿದ್ರೇ ಚೆನ್ನಾಗಿ ಅನಿಸುತ್ತೆ ಇದು ಪಲ್ಯ ಹಾಗಾಗಿ ಕಡಲೆಬೇಳೆ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಯೂಸ್ ಮಾಡೋರಿದ್ದರೆ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದಾರರಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇಷ್ಟು ಫ್ರೈ ಆದಮೇಲೆ ನಾನು ಸಣ್ಣ ಉದ್ದಗೆ ಹೆಚ್ಚಿದ ಇಟ್ಟು ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾವು ಹಸಿರು ಮೆಣ್ಸಿನ್ಕಾಯಿ ಹೀಗೆ ಹಾಕೋದ್ರಿಂದ ನಾವು ಈ ಸೊಪ್ಪಿನ ಪಲ್ಯ ರೆಡಿ ಆದಮೇಲೆ ಸೈಡಿಗೆ ತೆಗೆದಿಡೋ ಅವಶ್ಯಕತೆ ಇರೋಲ್ಲ ನೋಡಿ ಒಂದು ಸಲ ಟ್ರೈ ಮಾಡಿಬೇಕಿದ್ರೆ ಮೊದಲೇ ನಾವು ಒಗ್ಗರಣೆಯಲ್ಲೇ ಹಸಿರು ಮೆಣಸಿನಕಾಯಿ ಬೇಯಿಸ್ಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಖಾರ ಅನಿಸಲ್ಲ ಹಾಗಾಗಿ ನಾನು ಮೊದಲೇ ಹಾಕ್ತಾಯಿದ್ದೀನಿ ನಂತರ ಇದನ್ನು ನಾನು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಆ್ಯಡ್ ಇದ್ದೀನಿ ಇಷ್ಟು ಹಾಕಾದ ಮೇಲೆ ನಾನು ಒಂದು ಟೊಮೊಟೊ ಒಂದು ಮೀಡಿಯಂ ಗಾತ್ರ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಬೇಡ ಅಂತ ಅಂದವರು ಒಂದು ಎರಡು ಟೇಬಲ್ ಸ್ಪೂನ್ ಹುಣ್ಸೆಣ್ಣಿನ ರಸನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನು ಉಪ್ಪನ್ನ ಇದ್ದೀನಿ ಅಂದರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಅಂದರೆ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಹಾಕಿದ ಮೇಲೆ ಹಾಕೊಂಡ್ರೆ ಟೊಮೊಟೊನೂ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಒಗ್ಗರಣೆನೂ ಚೆನ್ನಾಗಿ ಬೇಯುತ್ತೆ ಈ ರೀತಿ ನೀಟಾಗಿ ಬೇಯಿಸ್ಕೊಂಡು ನೋಡಿ ಈ ರೀತಿ ಬೇಯಬೇಕು ದಂಟಿನ ಸೊಪ್ಪು ಅಂತಂದರೆ ಇದು ಜೀರ್ಣಗ್ರಹಕ್ಕೂ ಭಾಳ ಒಳ್ಳೆಯದು ನಾವು ವಾರಕ್ಕೆ ಒಂದ್ಸಲನಾದರೂ ಈ ಸೊಪ್ಪನ್ನ ಯೂಸ್ ಮಾಡಿ ಹಳ್ಳಿ ಕಡೆ ಆದರೆ ನಮಗೆ ಗಿಡ ಮತ್ತೆ ಮೆಣಸಿನ ಗಿಡ ಗದ್ದೆಗಳಲ್ಲೇ ಬೆಳೆದು ಉಚಿತವಾಗಿ ಸಿಗುತ್ತೆ ಬಟ್ ನಗರಗಳಲ್ಲಿ ಸಿಟಿಗಳಲ್ಲಿ ಸ್ವಲ್ಪ ಕಡಿಮೆ ನಾವು ಇದೊಂದು ದುಡ್ಡು ಕೊಟ್ಟೆ ತಗೋಬೇಕು ನಂತರ ನಾನು ಇದಕ್ಕೆ ಸಣ್ಣದಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಅರಿವೆ ಸೊಪ್ಪನ್ನ ಹಾಕಿ ನೋಡಿ ಅರಿವೆ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ನಿಪ್ ಕ್ಲೋಸ್ ಮಾಡಿ ನೋಡಿ ಬಿಟ್ಟ ತಕ್ಷಣ ನಮಗೆ ಇದು ಎಣ್ಣೆಲ್ಲೇ ಫ್ರೈ ಆಗುತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಆದ್ರೇ ಈ ಪಲ್ಯಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು ಎಣ್ಣೆಲ್ಲೇ ಫ್ರೈ ಆಗುತ್ತೆ ನೀವು ನೀರು ಹಾಕಬೇಕು ಅಂತ ಏನಿಲ್ಲ ನೋಡಿ ಬೇಕು ಅಂದರೆ ಕೆಲವರು ಹೆಸ್ರುಗಳನ್ನು ನೆನೆಸಿ ಕೂಡ ಹಾಕೋಬೋದು ಸ್ವಲ್ಪ ಬೇಯಿಸ್ಕೊಂಡು ಹೆಸ್ರುಗಳನ್ನು ಹಾಕಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಮತ್ತು ಇದನ್ನು ಪಲ್ಯನೂ ಸಹ ಮಾಡ್ಕೋಬೋದು ಇದು ಸಹ ಬಸ್ ಸಾಂಬಾರು ಕೂಡ ಮಾಡ್ಕೋಬೋದು ಅನ್ನ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಫೈನಲ್ ಆಗಿ ತುರಿದಿಟ್ಕೊಂಡಿರುವಂಥ ಹಸಿ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ್ರಂತೂ ಈ ಸೊಪ್ಪಿನ ಟೇಸ್ಟೇ ಚೇಂಜ್ ಆಗೋಗುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಸೊಪ್ಪು ಸಿಕ್ಕಿ ಎಲ್ಲಿ ಸಿಕ್ಕಿದ್ರು ನೀವು ಬಿಡೋಕೆ ಹೋಗ್ಬಿಡಿ ನಮ್ಮದು ಆರೋಗ್ಯ ದೃಷ್ಟಿಯಿಂದ ಇದೊಂದು ಭಾಳ ಒಳ್ಳೆಯ ಸೊಪ್ಪು ಮತ್ತು ಇದು ಬೇಡವಾದ ಕೊಬ್ಬಿನಂಶವನ್ನು ದೂರ ಮಾಡುತ್ತೆ ನಾವು ಹಳ್ಳಿ ಕಡೆ ಹೋದರೆ ಇದನ್ನೇನಪ್ಪ ಏನು ಸೊಪ್ಪು ತಿಂತಾರಪ್ಪ ಅಂದ್ಕೊಳ್ಳೋ ಹಾಗೆ ಇಲ್ಲ ಇದರಲ್ಲಿ ಎಷ್ಟು ಆರೋಗ್ಯಕರ ಮಾಹಿತಿ ಇದೆ ಅಂದರೆ ತುಂಬ ಒಳ್ಳೆಯದು ನಮ್ಮದು ಏಕೆ ನೀವು ಎಲ್ಲಿ ಸಿಕ್ಕಿದ್ರು ನೀವು ಸೊಪ್ಪನ್ನ ತಂದು ಮನೆಯಲ್ಲಿ ಈ ರೀತಿ ಪಲ್ಯ ಮಾಡಿಕೊಂಡು ಅನ್ನ ಚಪಾತಿ ದೋಸೆ ಮತ್ತು ಅನ್ನ ಜ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಬಳಸ್ಬೋದು ಅದು ಬೇಡ ಅಂದರೆ ನಮಗೆ ಹಾಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ದಂಟಿನ ಸೊಪ್ಪಿನ ಪಲ್ಯ ರುಚಿ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ರೆಡಿ ರೆಡಿಯಾಗುತ್ತೆ ನೋಡ್ತಾ ಇದ್ದೀರ ತಿನ್ಬೇಕು ತಿನ್ಬೇಕಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಇದಕ್ಕೇನು ಸ ರೊಟ್ಟಿ ಚಪಾತಿ ಬೇಡಪ್ಪ ಹಂಗೆ ತಿನ್ಬಿಡೋಣ ಅನ್ನಿಸ್ತಿದೆ ನೋಡಿ ನಮಗೆ ಬಿಸಿ ಬಿಸಿಯಾದ ದಂಟಿನ ಸೊಪ್ಪಿನ ಅಥವಾ ಅರಿವೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಲಾಸ್ಟಿಗೆ ನಾವು ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಹಾಗೇ ತಿನ್ಬೋದು ನೋಡಿ ಭಾಳ ಚೆನ್ನಾಗಿ ರೆಡಿ ಆಯಿತು ಆದಷ್ಟು ದಿನನಿತ್ಯ ಜೀವನದಲ್ಲಿ ಹೆಚ್ಚಾಗಿ ಉಪಯೋಗಿಸಿ ಎಲ್ಲಿ ಸಿಗುತ್ತೋ ಅದನ್ನು ತಂದು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಈಸಿ ರೆಸಿಪಿ ಎಲ್ಲರೂ ಎಲ್ಲರೂ ತಿನ್ಬೋದು ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್